ಹಾಂ, ಇವತ್ತು ನಾನು ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಏನೇನು ಮಾಡಿದ್ದೀನಿ ಅಂತ ನಾನೊಂದು ವಿಡಿಯೋ ಹಾಕಿದ್ದೀನಿ. ಬೆಳಗ್ಗೆ ಎದ್ದು ನಾನು ಓಟುಪಾಳೆ ತಿಂಡಿ ಮಾಡಿದೆ, ಅದಕ್ಕೆ ಚಟ್ನಿ ಮಾಡಿದೆ ಇವತ್ತು. ಆಮೇಲೆ ಮೀನಿನ ನೆನಪಾಯಿತು, ಹಾಗೆ ನಾನು ನಮ್ಮ ಮನೆಯಿಂದ ಸ್ವಲ್ಪ ಒಂದು 15-20 ನಿಮಿಷ ಹೋಗಬೇಕು, ಒಂದು ಮೀನು ಅಂಗಡಿ ಇದೆ, ಹಾಗೆ ಅಲ್ಲಿಂದಲೇ ತರೋಣ ಅಂತ. ಜಾಸ್ತಿ ಮೀನು ಬೇಕಂದರೆ ನಾವು ಮಾರ್ಕೆಟಿಗೆ ಹೋಗಬೇಕು, ಅದು ಸ್ವಲ್ಪ ದೂರ ಇದೆ. ಇದರಲ್ಲಿ ಇದು ನಡ್ಕೊಂಡು ಹೋಗ್ಬೋದು, ಆಟೋದಲ್ಲಿ ಹೋಗ್ಬೋದು. ಹಾಗೆ ನಾನು ಮೇಯ್ನ್ ಡೋರಿಗೆ ಎಲ್ಲಿ ಹೋಗಬೇಕಂದ್ರೂ ನಾನು ಮೇಯ್ನ್ ಡೋರ್ನ ಬೀಗನ ಹಾಕ್ಬಿಡ್ತೀನಿ. ಅದೊಂದು ಕಬ್ಬಿಣದ ಗೇಟ್ ಅದು, ಇಲ್ಲಿ ಒಂದು ಬೀಗ ಹಾಕಿದ್ರೆ ಸೇಫ್ ಆಗಿರುತ್ತೆ. ಹಾಗೆ ನಮ್ಮದು ಗೇಟಿಗೂ ಸಹ ನಾವು ಎಲ್ಲ ಒಳಗಡೆ ಬರಬೇಕಂದ್ರೂ ಹೊರಗಡೆ ಬರಬೇಕಂದ್ರೆ ಗೇಟಿಗೆ ನಾವು ಬೀಗ ಹಾಕಿರ್ತೀವಿ. ನಾವು ಮತ್ತೆ ಏನೋ ಅನಾಹುತ ಆಗಿ ಟೆನ್ಷನ್ ಮಾಡೋದಕ್ಕಿಂತ ಈ ಥರ ಸೇಫ್ಟಿಯಾಗಿರೋದು ಒಳ್ಳೇದಲ್ವಾ. ಅಲ್ಲಿಂದ ನೇರ ನಾನು ಮೊದಲು ರಿಲಯನ್ಸಿಗೆ ಹೋದೆ. ನಾನು ರಿಲಯನ್ಸ್ಗೆ ಹೋಗಿ ಒಳ್ಳೆ ಒಂದು ಹಲಸಿನ ಹಣ್ಣು ಇತ್ತು ಅಲ್ಲಿ. ಹಲಸಿನ ಹಣ್ಣಿಗೆ ಹೋಗಿದ್ದೆ ಅಲ್ಲ ನಾನು, ಮಾವಿನ ಹಣ್ಣಿಗೆ ಅಂತ ಹೋಗಿದ್ದು. ಹಲಸಿನ ಹಣ್ಣು ತೊಗೊಂಡ್ಬಿಟ್ಟೆ. ಅಲ್ಲಿ ಕಮ್ಮಿ ಇದೆ ರೇಟೆಲ್ಲ, 25 ರೂಪಾಯಿ, ಹೊರಗಡೆ 40-45 ರೂಪಾಯಿ ಇದೆ. ಅಲ್ಲಿಂದ ನೇರ ಮೀನು ಅಂಗಡಿಗೆ ಹೋದೆ ನಾನು. ಮೀನು ಅಂಗಡಿಗೆ ಹೋದರೆ ನನಗೇನು ಅಷ್ಟು ಸಮಾಧಾನ ಇಲ್ಲ. ಮೀನು ನೋಡಿ ಇದ್ದಿದ್ದರಲ್ಲಿ ಚೆನ್ನಾಗಿರೋ ಮೀನು ನೋಡಿ, ಒಂದು 1/2 ಕಿಲೋ ಮತ್ತಿ ಮೀನು, ಇನ್ನು 1/2 ಕಿಲೋ ಶೆಲ್ ಮರುವ ಈ ಕೋಳು ಅಂತೆಲ್ಲ ಅಂತೀವಿ ನಾವು, ಆ ಶೆಲ್ಲನ್ನು ತಗೊಂಡು ಬಂದೆ ನಾನು ನೇರ ಮನೆಗೆ. ಯಾಕೋ ಮೀನೆಲ್ಲ ಸ್ವಲ್ಪ ಹಳೆ ಮೀನು ಥರ ಇದೆ, ಯಾಕಂದರೆ ಸಮುದ್ರಕ್ಕೆಲ್ಲ ಈಗ ಹೋಗ್ಲಿಕ್ಕೆಲ್ಲ ಬಿಡಲ್ಲಲ್ವಾ, ಹಾಗಾಗಿ ಮೀನೆಲ್ಲ ಒಳ್ಳೇದು ಬರ್ತಾ ಇಲ್ಲ. ಹಾಗೆ ಇಷ್ಟು ಮೀನನ್ನು ತಗೊಂಡು ಬಂದುಬಿಟ್ಟೆ ನಾನು ಮನೆಗೆ. ಹೋದ್ಮೇಲೆ ನಾವು ಏನೋ ತರಬೇಕಲ್ಲ, ಹಾಗಾಗಿ ಮೀನು ತಗೊಂಡು ಬಂದೆ. ಒಂದು ಜಾಕ್ ಫ್ರೂಟ್ ತಗೊಂಡು ಬಂದೆ. ಜಾಕ್ ಫ್ರೂಟ್ ತಗೊಂಡು ನಡ್ಕೊಂಡೇ ಬಂದೆ ನೋಡಿ ನಾನು. ತುಂಬ ಭಾರ ಇತ್ತು, ಯಾಕೆ ಸುಮ್ಮನೆ ಆಟೋ ರಿಕ್ಷಾಗೆ 30 ರೂಪಾಯಿ ಕೊಡೋದಂದ್ಬಿಟ್ಟು ನೇರ ನಡ್ಕೊಂಡು ಬಂದೆ ನೋಡಿ. 1/2 ಕಿಲೋ ಮತ್ತಿ ತಗೊಂಡಿದ್ದೇನೆ, ಆಮೇಲೆ 1/2 ಕಿಲೋ ಶೆಲ್, ಅದಕ್ಕೆ ನಮ್ಮ ಅಲ್ಲಿ ಕೋಳು ಮರುವಾಯಿ ಅಂತೆಲ್ಲ ಹೇಳ್ತೀವಿ ನಾವು. ಇದು ನೋಡಿ ಶೆಲ್ ಅಂದರೆ ಹೀಗಿರುತ್ತೆ ನೋಡಿ. ಮತ್ತಿ ಇರೋದರಲ್ಲಿ ನಾನೇ ಹುಡುಕಿ ತಗೊಂಡೆ ಮತ್ತಿನ. ಆಮೇಲೆ ಇದನ್ನು ಸೈಡಿಗಿಟ್ಟು ನಾನು ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ ಹೊರಟೆ ನಾನು, ಯಾಕಂದರೆ ಸ್ವಲ್ಪ ಹಣ್ಣಾಗಿತ್ತು. ಇನ್ನು ನಾಳೆಗಿಟ್ಟರೆ ಏನು ಕಷ್ಟ ಆಗ್ಬೋದು ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಇಡೋಣ ಅಂದ್ಬಿಟ್ಟು ನಾನು ಹಲಸಿನ ಹಣ್ಣನ್ನ ಕೊಯ್ದಿಟ್ಟೆ. ನಾನು ಕೊಯ್ದು ಈ ಕಡೆ ಮರುವಾಯಿನ ತೊಳೆದು ಅದನ್ನು ಬೇಯಲಿಕ್ಕೆ ಇಟ್ಟು ಇಲ್ಲಿ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಮರುವಾಯಿನ ಬೇಯಿಸ್ಬೇಕು. ಯಾವಾಗಲೂ ಬೇಯಿಸೋಗ ಉಪ್ಪು ಹಾಕುವಾಗಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಬೇಕು. ಹಾಗೆ ಮತ್ತಿ ಮೀನನ್ನ ಅವರೆಷ್ಟು ಕ್ಲೀನ್ ಮಾಡಿದ್ರು ನಾವು ಇಲ್ಲಿ ಕ್ಲೀನ್ ಮಾಡಲೇಬೇಕು. ತೊಳೆದಿಟ್ಟೆ, ತೊಳೆದಿಟ್ಟು ನಾನು ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ ಕೂತೆ. ಇದನ್ನೆಲ್ಲ ಕೆಲಸ ಎಲ್ಲ ಕ್ಲೀನಾಗಿ ಆಗಿಬಿಟ್ರೆ ಮತ್ತು ಆರಾಮಾಗಿ ನಮಗೆ ಮೀನು ಸಾರು ಮಾಡ್ಬೋದು ಅಂದ್ಬಿಟ್ಟು ಹಲಸಿನ ಹಣ್ಣೆಲ್ಲ ಕೊಯ್ದು ನಾನು ಪ್ಯಾಕ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟೀನಿ. ಯಾರಾದರೂ ಬೇಕಂದ್ರೆ ಅವ್ರಿಗೆ ಕೊಡ್ತೀನಿ ನಾನು. ಸ್ವಲ್ಪ ನಮ್ಮ ಮನೆಯ ಸಹಾಯಕ್ಕೆ ಹುಡುಗಿಗೆ ಕೊಟ್ಟೆ, ಯಾಕಂದರೆ ರಿಲಯನ್ಸಲ್ಲಿ ಭಾರಿ ಕಮ್ಮಿ ಇದೆ. ನಮಗೆ ನೋಡಿ ಊರಲ್ಲೆಲ್ಲ ಈ ಥರ ಮಣೆ ಕತ್ತಿಯಲ್ಲೇನೇ ನಮಗೆ ಹಲಸಿನ ಹಣ್ಣು ಕಟ್ ಮಾಡಿ ಅಭ್ಯಾಸ. ಹಾಗಾಗಿ ನಮಗೆ ಈ ಚಾಕುಲೆಲ್ಲ ಕಟ್ ಮಾಡಲಿಕ್ಕೆ ಕೊಯ್ಲಿಕ್ಕೆ ಸರಿ ಹೋಗೋದಿಲ್ಲ. ಮೊದಲೇನು ಗೊತ್ತಾ, ನಮ್ಮ ಮನೇಲಿ ಯಾರಿಗೂ ಹಲಸಿನ ಹಣ್ಣಿನ ಸ್ಮೆಲ್ ಆಗೋಲ್ಲ. ಹಾಗಾಗಿ ಇದನ್ನು ಕ್ಲೀನ್ ಮಾಡಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟರೆ ಇದರ ವೇಸ್ಟ್ಗಳನ್ನೆಲ್ಲ ಇವತ್ತು ಸಂಜೆ ನಾವು ಹಾಕಿದರೆ ನಾಳೆ ಬೆಳಿಗ್ಗೆ ಡಸ್ಟ್ಬಿನ್ ಅವರು ತಗೊಂಡು ಹೋಗ್ತಾರೆ. ನಾನು ಇದರ ಸ್ಮೆಲ್ ಮನೇಲಿ ಏನಾದರೂ ಬಂದರೆ ನಾನು ತುಂಬ ಬೈಗಳೆಲ್ಲ ತಿನ್ನಬೇಕಾಗುತ್ತೆ. ಹಾಗಾಗಿ ನಾನು ಅವರೆಲ್ಲ ಬರೋದ್ರೊಳಗಡೆ ಬೇಗ ಬೇಗ ಕ್ಲೀನ್ ಮಾಡಿ ಅದರ ವೇಸ್ಟ್ನೆಲ್ಲ ಡಬ್ಬದೊಳಗಡೆ ಹಾಕ್ತೀನಿ. ಈಗ ಇಷ್ಟು ಸಿಕ್ಕಿದೆ ನೋಡಿ, ಇಲ್ಲಿ 10 ರೂಪಾಯಿಗೆ ಒಂದು ಕೊಡ್ತಾರೆ, ಇದರಲ್ಲಿ ಎಷ್ಟು ಸಿಕ್ಕಿದೆ ನೋಡಿ. ನಾನು 180 ರೂಪಾಯಿ ಕೊಟ್ಟಿದ್ದು ಒಂದು ಹಲಸಿನ ಹಣ್ಣಿಗೆ. ಅಲ್ಲಿ ನೋಡಿ, ನಾನು ಇಲ್ಲಿ ಹಲಸಿನ ಹಣ್ಣು ಕಟ್ ಮಾಡುವಾಗ ಅಲ್ಲಿ ನನ್ನ ಮರುವಾಯಿ ಬೆಂದಿದೆ. ಹಾಗೆ ನಾನು ಮತ್ತಿ ಸಾರಿಗೋಸ್ಕರ ಇವಾಗ ಒಂದು ತೆಂಗಿನಕಾಯಿ 1/2 ಭಾಗ ತಗೊಂಡಿದ್ದೇನೆ, ಅದಕ್ಕೆ ಒಂದು 10-15 ಗುಂಟೂರು ಮೆಣಸಿನಕಾಯಿ ತಗೊಂಡು 1.5 ಸ್ಪೂನು ಧನಿಯಾ ಬೀಜ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಚೂರು ಮೆಂತ್ಯ, ಅರಿಶಿನೆಲ್ಲ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿದೆ. ಯಾಕಂದರೆ ಅಲ್ಲಿ ನಮಗೆ ಹಲಸಿನ ಹಣ್ಣದ ಕೆಲಸ ಮುಗಿದೋಯಿತು, ಈಗ ಇಲ್ಲಿ ಮತ್ತಿ ಮೀನನ್ನ ಸರಿ ಮಾಡಬೇಕಲ್ಲ. ಹಾಗಾಗಿ ನಾನು ಈಗ ಮಧ್ಯಾಹ್ನ ಊಟಕ್ಕಾಗುವ ಸಾರು ಬೇಕಲ್ವ, ಹಾಗಾಗಿ ಮತ್ತಿ ಮೀನಿಗೆ ಚೆನ್ನಾಗಿ ರುಬ್ಬಿಟ್ಟೆ. ಇವಾಗ ನೋಡಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಎಲ್ಲ ಹಾಕಿ, ಇದಕ್ಕೆ ಎಣ್ಣೆ ಎಲ್ಲ ಹಾಕಲ್ಲ ನಾವು, ಟೊಮೆಟೊ ಎಲ್ಲ ಹಾಕಿ ಈ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನಮಗೆ ಅದು ಉಪ್ಪನ್ನು ಹಾಕಬೇಕು. ಯಾವಾಗ ಕುದಿದಿದೆ ಅಂತ ಗೊತ್ತಾಗೋದಂದರೆ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಬೇಕು.
ಆಗ ನಮಗೆ ಇದು ಕುದ್ದಿದೆ ಅಂತ ಗೊತ್ತಾಗುತ್ತೆ. ಆವಾಗ ಮೀನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಿಟ್ಟರೆ ಮೀನು ಸಾರು ಆಗೋಗುತ್ತೆ. ಎಲ್ಲ ಬೇಗ ಪಟ ಪಟ ಅಂತ ನಾನು ಅಡುಗೆ ಮಾಡ್ತೀನಿ. ನನಗೆ ಅಡುಗೆ ಮಾಡಲಿಕ್ಕೆ ಬೇಜಾರೇ ಇಲ್ಲ. ಒಂದು 50 ಜನ ಬಂದರೂ ನಾನು ಸುಧಾರಿಸ್ತೀನಿ. ಅಂದರೆ ಈಗ ಸ್ವಲ್ಪ ನಮ್ಮ ತಮ್ಮನ ಚಿಂತೆ ಇರೋದರಿಂದೆಲ್ಲ ನಾನು ಸ್ವಲ್ಪ ಇದು ಆಯಿತು, ಟೆನ್ಷನ್ ಆಗ್ತಾಯಿದೆ ನನಗೆ. ಈಗ ನೋಡಿ ಸಾರು ಕುದಿಯುವಾಗ ನಾವು ಈ ಮತ್ತಿನಲ್ಲಿ ತೊಳೆದಿಟ್ಟಿದ್ದೀನಿ ಅಲ್ವಾ, ಸಾರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನೋಡಿ ಮತ್ತಿನ ಹಾಕಬೇಕು. ಇದು ಮಣ್ಣಿನ ಪಾತ್ರೆ ಅಲ್ವಾ, ಇಲ್ಲಲ್ಲೇ ಬೆಂದು ಹೋಗುತ್ತೆ ನೋಡಿ ಮೀನು. ಹಾಗಾಗಿ ಒಂದು 3 ನಿಮಿಷ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ 3 ನಿಮಿಷ ಮತ್ತಿ ಮೀನನ್ನ ಬೇಯಿಸಿದರೆ ಸಾಕು. ಅಲ್ಯೂಮಿನಿಯಂ ಪಾತ್ರೆಗೂ ಒಂದು 4-5 ನಿಮಿಷ. ಇಲ್ಲಿ ನೋಡಿ ಒಂದು ಕಡೆ ಅನ್ನ ಇಟ್ಟೆ, ಎಲ್ಲ ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ ನಾನು. ಈ ಕಡೆ ಅನ್ನ ಬೆಂದಿದೆ, ಈ ಕಡೆ ಮೀನು ಸಾರಾಗಿದೆ. ಈಗ ಅನ್ನನ ಬಸಿಬೇಕು. ನಾವು ಕುಕ್ಕರಲ್ಲಿ ಅನ್ನ ಇಡೋದು ಬಹಳ ಅಪರೂಪ, ಇಷ್ಟನೇ ಆಗಲ್ಲ ನನಗೆ, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅನ್ನ ನಾನು ಕುಚ್ಚಲಕ್ಕಿ ಆಗಲಿ ಬೆಳ್ತಿಗೆ ಅಕ್ಕಿ ಆದ್ರೂ ಬಸಿತೀನಿ. ಆ ಕಡೆ ಮೀನು ಸಾರಾಯಿತು, ಈ ಕಡೆ ಅನ್ನ ಬಸಿದಾಯಿತು. ಇನ್ನು ನಾವು ಮರುವ ಇಶೆಲ್ಲನ್ನು ಸರಿ ಮಾಡೋಣ. ಇದನ್ನು ನಾನು ಸ್ವಲ್ಪ ಬೇಯಿಸಿ ಈರುಳ್ಳಿ ಆಮೇಲೆ ಒಂಚೂರು ಉಪ್ಪು ಹಾಕಿದೆ, ಯಾಕಂದರೆ ಆಲ್ರೆಡಿ ಇದರಲ್ಲಿ ಉಪ್ಪು ಇದೆ ಈ ಮೀನಲ್ಲಿ. ಹಾಗಾಗಿ ಒಂದು ಸ್ಪೂನು ಮೆಣಸಿನ ಪುಡಿ, ಅರ್ಧ ಸ್ಪೂನು ಅರಿಶಿನ ಪುಡಿ, ಒಂದು ಚಿಕ್ಕ ಈರುಳ್ಳಿ ಎಲ್ಲ ಹಾಕಿ ಅದೇ ನೀರು ಬಿಟ್ಕೊಂಡು ಆ ನೀರಲ್ಲೇ ಬೇಯಿಸ್ಬೇಕು. ಯಾಕಂದರೆ ಆಗಿದ್ದರೆ ಮಾತ್ರ ಸಾರು ಟೇಸ್ಟ್ ಆಗೋದು. ಇಲ್ಲಿ ಒಂದು ಸಣ್ಣ ಕಪ್ಪು ತೆಂಗಿನಕಾಯಿಗೆ ಒಂಚೂರು ಜೀರಿಗೆ ಬೆಳ್ಳುಳ್ಳಿ ಹಾಕಿ ನಾನು ತೆಂಗಿನಕಾಯಿನ ಪುಡಿ ಮಾಡಿದೆ, ತೆಂಗಿನ ತುರಿನ ಸಾರಿ. ಇದಕ್ಕೆ ಇವಾಗ ಇದಕ್ಕೆ ಹಾಕಿ ಸುಕ್ಕ ಮಾಡಬೇಕು. ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಬೇಯಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಬೇಯಿಸಿದಾಗ ಈ ಶೆಲ್ಲನ್ನು ಬೇಯಿಸಿದಾಗ ನಾವು ಅದರ ನೀರನ್ನು ವೇಸ್ಟ್ ಮಾಡಬಾರ್ದು, ಅದರಲ್ಲೇ ಇರೋದು ಅದರ ರುಚಿಯೆಲ್ಲ. ಇವಾಗ ನೋಡಿ ಎಲ್ಲ ಅಡುಗೆ ರೆಡಿ ಆಯಿತು. ಒಂದು ಕಡೆ ಅನ್ನ, ಒಂದು ಕಡೆ ಉಪ್ಪಿನಕಾಯಿ, ಒಂದು ಕಡೆ ಶೆಲ್ ಸುಕ್ಕ, ಒಂದು ಕಡೆ ಮತ್ತಿ ಸಾರು. ನೋಡಿ ಇವಾಗ ಬೆಳಗಿಂದ ಮಧ್ಯಾಹ್ನವರೆಗೆ ನಾನು ಏನೇನು ಮಾಡಿದ್ದೇನೆಲ್ಲ ನಿಮ್ಗೆ ಗೊತ್ತಾಯ್ತಲ್ವ. ಎಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾವೆಲ್ಲ ಕೂಲಿ ಇಲ್ಲದ ಕೆಲಸ ಮಾಡುವವರು, ಅವರೆಲ್ಲ ಬರುವಾಗ ಎಲ್ಲ ಅಡುಗೆ ಮಾಡಿ ಇಡ್ತೀವಲ್ವ ನಾವು. ನೋಡಿ ಒಂದು ಭರ್ಜರಿ ಊಟ ಮಾಡಿದೆ ನಾನಿವತ್ತು. ನಾನು ಜಾಸ್ತಿ ಮೀನು ತರಲಿಕ್ಕೆ ಹೋಗಲಿಲ್ಲ, ಒಂದು 1/2 ಕೆಜಿ ಮೀನಷ್ಟೇ ತೊಗೊಂಡು ಬಂದೆ ನಾನು. 1/2 ಕೆಜಿ ಶೆಲ್, 1/2 ಕೆಜಿ ಮತ್ತಿ ತುಂಬ ತಂದು ಅದನ್ನು ನಾಳೆಗೆ ಉಳಿದು. ಮತ್ತು ಮೀನು ಸಾರು ಚೆನ್ನಾಗಿರುತ್ತೆ, ಆದರೆ ಇವಾಗಿನ ಮೀನು ಅಷ್ಟೊಂದು ಟೇಸ್ಟ್ ಇಲ್ಲ ಅಂತ ನಂಗೆ ಅನ್ನಿಸುತ್ತೆ. ನೋಡಿ ತಗೊಳ್ಬೇಕು, ಗೊತ್ತಿಲ್ಲವ್ರು ತಗೊಂಡ್ರೆ ಖಂಡಿತ ಟೋಪಿ. ನಮಗೆಲ್ಲ ಸಮುದ್ರ ಭಾಗದಿಂದ ಬಂದಿದ್ದ ಕಾರಣ ಮೀನು ತೆಗಿಲಿಕ್ಕೆ ಗೊತ್ತಿರುತ್ತೆ. ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಮಾಡಿ ನೋಡಿ, ನನ್ನ ವಿಡಿಯೋ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನನಗೆ. ಈ ಥರ ನನ್ನ ಕಥೆಯನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ, ಎಲ್ಲ ಕಥೆಗಳನ್ನು. ನೋಡಿ ನಾನು ಇವಾಗ ಊಟ ಮುಗಿಸಿ ಇನ್ನು ಬೇರೆ ಕೆಲಸಕ್ಕೆಲ್ಲ ರೆಡಿಯಾಗಿರಬೇಕು. ನನಗೆ ಸ್ವಲ್ಪ ರೆಸ್ಟ್ ಕಮ್ಮಿ, ನನಗೆ ಒಂದೊಂದು ಸಲ ಬೇಜಾರಾದರೆ ಇಡೀ ದಿನ ಮಲ್ಕೊಂಡಿರ್ತೀನಿ. ಇವತ್ತು ಬೆಳಿಗ್ಗೆ ಈ ಥರ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ಉತ್ಸಾಹದಿಂದ ಎದ್ದುಬಿಟ್ಟೆ ನಾನು. ಎಲ್ಲರಿಗೂ ಟಾಟಾ ಬಾಬಾಯಿ. ನನ್ನ ಪ್ರತಿಯೊಂದು ವಿಡಿಯೋಕ್ಕೂ ನೀವು ಸಪೋರ್ಟ್ ಮಾಡಿ ಪ್ಲೀಸ್ 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 ಪ್ಲೀಸ್.